ಬಂದು ಇವ್ರಿಗೆ ಲಾಭ ಆಗಲ್ಲ. ಈಗ ಅವರು ಅದನ್ನು ಅರ್ಥ ಮಾಡ್ಕೊಬೇಕು. ಕ್ಯಾಂಡಿಡೇಟ್ ಆಗಿರುವಂಥವ್ರು ಗಾಜಿನ ಮನೆಯಲ್ಲಿ ಇರ್ತಾರೆ, ಭಾಳ ಸೂಕ್ಷ್ಮವಾಗಿ ಅವರು ನಡೆ ನುಡಿಗಳೆಲ್ಲ ಇರಬೇಕು. ಈಗ ಆಗದೆ ಇರೋರು ಮಾತಾಡ್ತಾರೆ, ಮಾತಾಡಿದ್ರೆ ನಾವು ಸ್ವಲ್ಪ ಸಮಾಧಾನವಾಗೆಲ್ಲ ಇರಬೇಕಾಗ್ತದಲ್ವ. ಅವರು ಭಾಳ ಅನುಭವಸ್ತರು, ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಮ್ಗೆ ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನಿಸ್ತದೆ, ನಮಗೆ ಆಡಳಿತದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನಿಸ್ತದೆ. ನಾವು ಇರೋದನ್ನು ನೇರವಾಗಿ ಹೇಳ್ತೇವೆ, ನಾವು ಒಳಗಡೆ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಅದು ಕೆಲವ್ರಿಗೆ ಆಗದೆ ಇರ್ಬೋದೇನೋ. ಅಂತಿಮವಾಗಿ ನಾವು ನಾಳೆ ಅಮಿತ್ ಶಾಜಿಯವ್ರದ್ದು ಏನು ಬರ್ತಾರೆ, ಅಕಸ್ಮಾತ್ ನಮ್ಮ ರಾಷ್ಟ್ರೀಯ ನಾಯಕರು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬಂದರೆ ಮಿನಿಮಮ್ ನಾವು 100-150 ವೆಹಿಕಲ್ಗಳು ಕಾರ್ಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ಅಂದರೆ ಬಸ್ಗಳು ಮಾಡಿ ಜನನ ಕರ್ಕೊಂಡು ಹೋಗ್ತೀವಿ ಅದ್ರ ಕಡೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನಾವು ನೋಡೋಕೆ ಹೋಗೋದಿಲ್ಲ. ಉಳಿಕೆದು ಅವರು 8 ಕ್ಷೇತ್ರನ ಓಡಾಡಿಕೊಂಡು ಕಾರ್ಯಕರ್ತರನ್ನ ಅಲ್ಲಿ ಮುಖಂಡರನ್ನ ವಿಶ್ವಾಸ ತೊಗೊಬೇಕು. ಈಗಾಗಲೇ ನೋಡ್ರಿ, ಆಗಲೇ JDS ಅವರೆಲ್ಲ ಕಾಂಗ್ರೆಸ್ಗೆ ಹೋಯ್ತವ್ರೆ, ಯಾರು ನಮ್ಮ ಜೊತೆಯಲ್ಲಿ ಇದ್ಕೊಂಡಿದ್ರು ಅವರೆಲ್ಲ ಬಚ್ಚೇಗೌಡರು, ಆಮೇಲೆ ಜಿಲ್ಲಾಧ್ಯಕ್ಷ ಮುನೇಗೌಡರು ಎಲ್ಲ ಹೋಗ್ತವ್ರೆ, ನೆಲಮಂಗಲ ಹೋಗ್ತವ್ರೆ. ಅದನ್ನು ನಾವು ತಡೆಯೋಕ್ಕಾಗ್ತದೆ. ಇವರು ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ಏನಾದರೂ ನಿಮ್ಗೆ ಕಾಲ್ ಮಾಡಿ ಭೇಟಿಗೆ ಬರ್ತೀನಿ ಅಂದರೆ ಅವಕಾಶ ಕೊಡ್ತೀರಾ ಸರ್? ಈಗ ಫಸ್ಟ್ ಈಗ ನಾವು ನಮ್ಮ ಮುಖಂಡರು ಮಾತಾಡಿ ನಾವೇ ಕರಿತೀವಿ. ಅವ್ರೇನು ಭೇಟಿ ಮಾಡೋದು ಬೇಡ, ನಾವೇ ಫೋನ್ ಮಾಡಿ ದಯವಿಟ್ಟು ಬನ್ನಿ ಸರ್ ಅಂತೇಳಿ ಕರಿತೀವಿ. ಅದ್ರ ಕಡೆ ನಮ್ಮ ಸುಧಾಕರ್ ಅಲ್ಲ, ನಾನು ಹೇಳ್ದಲ್ಲ, ಸುಧಾಕರ್ ಮುಖದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಕಲ್ಪನೆ ಮಾಡ್ಕೊಂತೀನಿ ನಾವು ಅಷ್ಟೇ, ಬೇರೆ ಯಾರು ಮಾಡ್ಕೊಳ್ಳ. ಈ ರೀತಿ ಗಿಮಿಕ್ ಮಾಡೋದು ಬೇಡ, ಗಿಮಿಕ್ ಮಾಡಬೇಡ್ರಿ. ಜನಗಳಿಗೆ ಪಬ್ಲಿಕ್ ಆಗಿ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಬೇಡ. ಇವೆಲ್ಲ ಇವೆಲ್ಲ ನಾವು ಭಾಳ ನೋಡಿದ್ದೀವಿ. ಸಿಂಪಲ್ಲಾಗಿ ನಾವು ಈಗ ನಾವು ಇಬ್ಬರೇ ಮಾತಾಡಬೇಕು ಗುಟ್ಟಾಗಿ ಅಂದಾಗ ರೂಮ್ ಒಳಗಡೆ ಇರ್ತೀವಿ, ಮೀಡಿಯಾದ ಎದುರುಗಡೆ ಮಾತಾಡ್ತೀವ, ಯಾಕೆ ಇವೆಲ್ಲ ಮಾಡಬೇಕು ಅಂತೇಳಿ ಅಷ್ಟೇ.